ಸೊ ಬೆಂಗಳೂರಿನ ದೇಗುಲಗಳಲ್ಲಿ ಈಗ ಜನ ಜಂಗುಳಿ. ಅಮಾವಾಸ್ಯ ಇದೆ, ಜನ ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ. ಆಮೇಲೆ ಕಾಪಾಡೋಕ್ಕೆ ಬರ್ತಾನೋ ಇಲ್ಲೋ ಅದು ಗೊತ್ತಿಲ್ಲ, ಅವರ ನಂಬಿಕೆಗಳು. ಸೊ ಈಗ ಮೈಸೂರು ರಸ್ತೆ ಗಾಳೆ ಆಂಜನೇಯ ದೇಗುಲದಲ್ಲೂ ಕೂಡ ಭಕ್ತ ಸಾಗರವೇ ಅಲ್ಲಿ ನೆರೆದಿದೆ. ಬೆಂಗಳೂರಿನಲ್ಲಿ ಎಲ್ಲ ಪ್ರಮುಖ ದೇವಾಲಯಗಳಲ್ಲಿ ಗಿಜಿ ಗಿಜಿ ಅಂತ ಇದೆ. ಕೊರೋನಾ ಬರುತ್ತಪ್ಪ, ಓಡಾಡಬೇಡಿ ಅಂತಂದರೆ ಇಲ್ಲ ಇಲ್ಲ, ನಾವು ದೇವರನ್ನ ನೋಡೋದೇ ಅಂತ ಹೇಳ್ತಾ ಇದ್ದಾರೆ. ಸೊ ಶಕ್ತಿ ದೇವತೆ ದೇಗುಲಲ್ಲೆಲ್ಲ ಬಹುತೇಕ ಫುಲ್ ಆಗಿವೆ. ದೇವಿ ಆರಾಧನೆಗೆ ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ದಾರೆ. ನೋಡ್ತಾ ಇದ್ರೆ ಯಾವ ಪ್ರಮಾಣದಲ್ಲಿ ಇದೆ ಅಂಥೇಳಿ. ಕಷ್ಟ ಪರಿಹರಿಸಿ ಅಂತ ನೀವು ಹೋಗ್ತಾ ಇದ್ದೀರಾ, ನಿಮಗೆ ಅರಿವು ಇಲ್ಲದೇನೆ ಗೊತ್ತಿಲ್ಲ, ಅರಿವಿರುತ್ತೆ, ಕಷ್ಟ ಪರಿಹರಿಸು ಅಂತ ಹೋಗ್ತಾ ಇದ್ದೀರಾ. ನೀವು ಹೋಗುವಂಥ ಜಾಗಗಳು ಹೇಗಿದೆ ಅಂತಂದರೆ ಈಗ ಕಷ್ಟ ಬರೋ ರೀತಿಯಲ್ಲೇ ಇದೆ. ಅದು ಮೂರನೇ ಅಲೆ. ಮೂರನೇ ಅಲೆ ಬಂದರೆ ಸಾಕು, ಆಟೋಮೆಟಿಕ್ಲಿ ಮತ್ತೆ ಕಷ್ಟ ಬರುತ್ತೆ. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಸೊ ಹಾಗಾಗಿ ಈ ಪರಿಸ್ಥಿತಿ ಈಗ ಇದೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ. ದೇಗುಲಗಳಲ್ಲಿ ಕಿಕ್ಕಿರಿದು ಜನ ಸೇರ್ತಾ ಇದ್ದಾರೆ, ಏನು ಹೇಳಿದರೂ ಜನ ಮಾತ್ರ ಕೇಳೋದಿಲ್ಲ. ಇದರಿಂದ ಪರಿಸ್ಥಿತಿ ಏನು ಅಂತಂದರೆ ಅನುಭವಿಸುವಂಥವ್ರು ದಿನಗೂಲಿ ಕೆಲಸವನ್ನು ಮಾಡ್ತಾರಲ್ವಾ, ಅವರಿಗೆ ಸಮಸ್ಯೆ ಇದು. ನನ್ನ ಸಹೋದ್ಯೋಗಿ ಮಾದೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಈಗ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀರಾ ನೀವು? ಒಂದು ಕಡೆಗೆ ಕಷ್ಟ ಪರಿಹರಿಸುವಂಥ ದೇವಸ್ಥಾನಗಳಿಗೆ ಹೋಗ್ತಾರೆ, ಅಲ್ಲಿ ಹೋಗೋದ್ರಿಂದನೇ ಕಷ್ಟ ಬರುತ್ತೆ, ಮೂರನೇ ಅಲೆಗೆ ದಾರಿ ಮಾಡಿಕೊಡುತ್ತೆ ಅಂತ ಜನ ಸ್ವಲ್ಪ ಮರ್ತಂಗೆ ಕಾಣಿಸ್ತಾ ಇದೆ. ಮಾರ್ಕೆಟ್ನಲ್ಲೂ ಕೂಡ ಅಷ್ಟೇ, ಇನ್ನೇನು ಶಾಪಿಂಗೇ ಮಾಡೋಕ್ಕಾಗಲ್ವಾ ನಮ್ಮ ಹತ್ರ, ಇದೇ ಕೊನೆ ಅನ್ನೋ ರೀತಿಯಲ್ಲಿ ಶಾಪಿಂಗನ್ನು ಮಾಡೋ ರೀತಿಯಲ್ಲಿ ಜನ ವರ್ತಿಸ್ತಾ ಇದ್ದಾರೆ. ಹಾಗೆ ಕಾಣಿಸ್ತಾ ಇದೆ ಅಲ್ವಾ ಮಹೇಶ್? ಅರುಣ್, ನಾನೀಗ ಮಲ್ಲೇಶ್ವರಂ ಏತ್ ಕ್ರಾಸ್ನಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿಯನ್ನು ನಾನು ನೇರವಾಗಿ ದೃಶ್ಯಗಳಲ್ಲೇ ತೋರಿಸ್ಬಿಡ್ತೀನಿ. ಹಲವರು ಮಾಸ್ಕ್ಗಳನ್ನು ಹಾಕೋದೆ ಓಡಾಡ್ತಿರ್ತಾರೆ, ಕ್ಯಾಮ್ರಾ ಕಂಡ ನಂತರ ಮಾಸ್ಕ್ಗಳನ್ನು ಹಾಕ್ತಾರೆ. ಸೋಷಿಯಲ್ ಡಿಸ್ಟೆನ್ಸಿ ಅನ್ನೋದೇನಿದೆ, ಕೋವಿಡ್ ನಿಯಮ, ಅದು ಮೊದಲಿಗೆ ಪಾಲನೆ ಮಾಡಬೇಕಾದಂಥ ನಿಯಮ, ಆದರೆ ಅದನ್ನೇ ಪಾಲನೆ ಮಾಡ್ತಾ ಇಲ್ಲ. ಕೇವಲ ಶಾಪಿಂಗ್ ಭರಾಟಿಯಲ್ಲಿ ಜನ ಇಲ್ಲಿ ಮುಳುಗೋಗಿದ್ದಾರೆ. ಈಗಾಗಲೇ ಮೊದಲ ಅಲೆಯನ್ನು ಎರಡನೇ ಅಲೆಯನ್ನು ನೋಡಿದ್ದೀವಿ, ಜನ ಕೂಡ ಅದರ ಕಷ್ಟವನ್ನು ಅನುಭವಿಸಿದ್ದಾರೆ. ಆದರೆ ಅದ್ಯಾವುದೂ ಕೂಡ ಅವರಿಗೆ ಮನಸ್ಸಲ್ಲಿ ಇದೆಯಾ, ಅದಕ್ಕೆ ನೆನಪಿದೆಯಾ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಅದರದ ಬಿಹೇವಿಯರ್ ಇಲ್ಲಿ ಇದು ನಿಜಕ್ಕೂ ಕೂಡ ಎಚ್ಚರಿಕೆಯ ಕರೆಗಂಟೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಕಡೆ BBMPಯು ಯಾವುದೇ ರೀತಿಯಂಥ ಕ್ರಮಗಳನ್ನು, ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ಳಲ್ಲ. ಇಲ್ಲಿ ಜನ ಕೂಡ ಮೈಮರೆತಿರುವಂಥದ್ದನ್ನು ಗಮನಿಸ್ಬೋದು. ಅಂದರೆ ಈ ಸೋಷಿಯಲ್ ಡಿಸ್ಟೆನ್ಸಿ ಅನ್ನೋದನ್ನು ಪ್ರಮುಖವಾಗಿ ಮೇಂಟೈನ್ ಮಾಡಬೇಕು, ಆದರೆ ಅದನ್ನೇ ಮೇಂಟೈನ್ ಮಾಡದೆ ಜನ ಯಾವ ರೀತಿಯಾಗಿ ಶಾಪಿಂಗ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದು ಈಗ ಮಲ್ಲೇಶ್ವರಂ ಏತ್ ಕ್ರಾಸ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಶಾಪಿಂಗ್ ಮಾಡಲಿ, ಶಾಪಿಂಗ್ ಮಾಡಬಾರ್ದು ಅಂತ ಏನಲ್ಲ, ಆದರೆ ಒಂದು ಸೋಷಿಯಲ್ ಡಿಸ್ಟೆನ್ಸಿಯನ್ನು, ಸಾಮಾಜಿಕ ಅಂತರ ಏನಿದೆ ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅದೆಲ್ಲವನ್ನು ಕೂಡ ಮರ್ತಿರುವಂಥದ್ದು ನಿಜಕ್ಕೂ. ಮೂರನೇ ಅಲೆ ಇನ್ನೆಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಬಂದರೂ ಕೂಡ ಆಶ್ಚರ್ಯ ಅಲ್ಲ, ಯಾಕಂದರೆ ಈಗಾಗಲೇ ಒಂದು ತಿಂಗಳಲ್ಲಿ ಮೂರನೇ ಅಲೆ ಆತಂಕ ಅಂತ ತಜ್ಞರು ಹೇಳಿದ್ದಾರೆ. ಈ ಜನರನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಅದು ಇನ್ನೂ ಬೇಗನೆ ಬಂದರೂ ಕೂಡ ಆಶ್ಚರ್ಯ ಅಲ್ಲ, ಯಾಕಂದರೆ ಸೋಷಿಯಲ್ ಡಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಕೋವಿಡ್ ನಿಯಮಗಳೆಲ್ಲವೂ ಕೂಡ ಇಲ್ಲಿ ಗಾಳಿಗೆ ತೂರಿದ್ದಾರೆ. ಅಲ್ಲಿ ವ್ಯಾಪಾರಿಗಳನ್ನು ಕೂಡ ಗಮನಿಸ್ಬೋದು, ಅಲ್ಲಿ ಕೂಡ ಅವರು ಮಾಸ್ಕ್ಗಳನ್ನು ಹಾಕಿಲ್ಲ. ಅಂದರೆ ವ್ಯಾಪಾರಿಗಳು ಜೊತೆಗೆ ಗ್ರಾಹಕರು ಹಲವರು ಇಲ್ಲಿ ಮಾಸ್ಕ್ಗಳನ್ನು ಹಾಕೊಳ್ಳದೆ ವ್ಯಾಪಾರವನ್ನು ಮಾಡುವಂಥದ್ದು, ಗ್ರಾಹಕರು ಕೂಡ ಅದೇ ರೀತಿಯಾಗಿ ಇಲ್ಲಿ ಓಡಾಡ್ತಿದ್ದಾರೆ. ಇದು ನಿಜಕ್ಕೂ ಕೂಡ ಮೂರನೇ ಅಲೆಗೆ ದಾರಿ ಮಾಡಿಕೊಡುತ್ತೆ. ಪ್ರಮುಖವಾಗಿ ಹಾಟ್ಸ್ಪಾಟ್ಗಳು, ಮಾರ್ಕೆಟ್ಗಳು, ಹಾಗೆ ಈ ಥರದ ಶಾಪಿಂಗ್ ಏರಿಯಾಗಳು ಅನ್ನುವಂಥದ್ದು ಗೊತ್ತಿರುವಂಥದ್ದು. ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತಜ್ಞರು. BBMP ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೋಬೇಕಾಗತ್ತೆ, ಹಾಗೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಈ ಶಾಪಿಂಗ್ ಏರಿಯಾಗಳೇನಿರ್ತವೆ, ಅಸೋಸಿಯೇಷನ್ಗಳೇನಿರ್ತವೆ, ಅವ್ರಿಗೆ ನೋಟಿಸ್ಗಳನ್ನು ಕೊಟ್ಟು ಕಟ್ಟುನಿಟ್ಟಾಗಿ ನೀವು ಪಾಲನೆ ಮಾಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಆದರೆ ಅದ್ಯಾವುದನ್ನು ಕೂಡ BBMP ಕೂಡ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಜನ ಕೂಡ ಮೈಮರೆತಿದ್ದಾರೆ. ಜೊತೆಗೆ ಗ್ರಾಹಕರು, ಈ ವ್ಯಾಪಾರಸ್ಥರು ಏನಿದ್ದಾರೆ ಅವರು ಕೂಡ ಬಹುತೇಕರು ಇಲ್ಲಿ ಮಾಸ್ಕ್ ಹಾಕದೆ ಕುಳಿತಿರುವಂಥದ್ದನ್ನು ಗಮನಿಸ್ಬೋದು. ಇದು ಸದ್ಯದ ಚಿತ್ರಣ. ಸಂಜೆ ವೀಕೆಂಡ್ ಇವತ್ತು, ಭಾನುವಾರದ ಹಿನ್ನೆಲೆಯಲ್ಲಿ ಜನಸಾಗರವೇ ಇಲ್ಲಿ ಸೇರಿರುವಂಥದ್ದು ಶಾಪಿಂಗ್ ಹಿನ್ನೆಲೆಯಲ್ಲಿ. ಅರುಣ, ಇದು ಸದ್ಯದ ಪರಿಸ್ಥಿತಿ ಮಲ್ಲೇಶ್ವರಂದು. ಓಕೆ ಮಹೇಶ್, ಬಟ್ ಯಾರಾದರೂ ದಂಡ ಹಾಕುವಂಥ ಮಾರ್ಷಲ್ಸ್ಗಳು ಸಿಗ್ತಾ ಇದ್ದಾರಾ, ಪೊಲೀಸರು ಸಿಗ್ತಾ ಇದ್ದಾರ ಅಲ್ಲಿ, ಅಥವಾ ಯಾರು ಕೂಡ ಡೋಂಟ್ ಕೇರಾ? ಒಬ್ಬೇ ಒಬ್ಬ ಮಾರ್ಷಲ್ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಅರುಣ್. ಯಾಕಂದರೆ ಪ್ರಮುಖವಾಗಿ ಮಾರ್ಕೆಟ್ ಸ್ಥಳಗಳಲ್ಲಿ ನಾವು ಇಷ್ಟು ತಂಡಗಳನ್ನು, ಅಂದರೆ 53-54 ತಂಡಗಳನ್ನು ಮಾರ್ಷಲ್ಗಳನ್ನು ಹಾಕಿದ್ದೀವಿ. ಯಾರು ಮಾಸ್ಕ್ಗಳನ್ನು ಹಾಕಿರಲ್ಲ, ಯಾರು ಸಾಮಾಜಿಕ ಅಂತರವನ್ನು ಕಾಪಾಡೋದಿಲ್ಲ, ಇಂಥವ್ರಿಗೆ ನಾವು ದಂಡವನ್ನು ಹಾಕ್ತೀವಿ, ದಂಡ ಪ್ರಯೋಗ ಮಾಡ್ತೀವಿ ಅನ್ನೋ ಥರದ ಹೇಳಿಕೆಗಳನ್ನು ಮಾತ್ರ ಕೊಡ್ತಾರೆ. ಆದರೆ ಯಾರೂ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಮಾರ್ಷಲ್ಗಳಂತೂ ಈ ಏರಿಯಾನಲ್ಲಿ, ಅಂದರೆ ಈ ರಸ್ತೆ ಏನಿದೆ ಮಲ್ಲೇಶ್ವರಂ ರಸ್ತೆ, ಸಂಪಿಗೆ ರೋಡು, ಈ ರಸ್ತೆಯಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ನಾವು ವಾಹನದಲ್ಲಿ
ಬರುವಂತಹ ಸಂದರ್ಭದಲ್ಲೂ ಕೂಡ ನಾವು ವಿಷಲ್ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮ್ಗೆ ಕಂಡು ಬಂದಿಲ್ಲ. ಅಂದ್ರೆ ಮಾರ್ಷಲ್ಗಳನ್ನು ಕೂಡ ನಿಯೋಜನೆ ಮಾಡುವಂತಹ ಕೆಲಸವನ್ನ ಬಿ ಬಿ ಎಂ ಪಿ ಮಾಡಿಲ್ಲ. ಬಿ ಬಿ ಎಂ ಪಿಯ ದೊಡ್ಡ ಮಟ್ಟದ ಎಡವಟ್ಟಿದ್ದು ಪ್ರಮುಖವಾಗಿ ಮಾರ್ಕೆಟ್ಗಳನ್ನೇ ಈ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿರುವಂತಹ ಬಿ ಬಿ ಎಂ ಪಿಯಿಂದ, ಹಾಗೆ ಜನರ ನಿರ್ಲಕ್ಷ್ಯದಿಂದ, ವ್ಯಾಪಾರಿಗಳ ನಿರ್ಲಕ್ಷ್ಯದಿಂದ ಸ್ಫೋಟ ಆಗೋದ್ರಲ್ಲಿ ಅಚ್ಚರಿನೇ ಇಲ್ಲ. ಯಾಕಂದ್ರೆ ಇನ್ನು ಒಂದೆರಡು ವಾರದಲ್ಲೇ ಸ್ಫೋಟ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಆ ಮಟ್ಟಕ್ಕೆ ಇಲ್ಲಿ ಜನ ಸೇರ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಮಟ್ಟಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದನ್ನ ಮರ್ತಿದ್ದಾರೆ ಅನ್ನುವಂಥದ್ದು. ಅರುಣ್, ಓಕೆ ಮಹೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನನ್ನ ಸಹೋದಿಗೆ ರಘು ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಘು, ಈಗ ಜನರ ವರ್ತನೆಯನ್ನು ಗಮನಿಸ್ತಾ ಇದ್ವಿ ಮಲ್ಲೇಶ್ವರಂನ ಮಾರ್ಕೆಟ್ನಲ್ಲಿ. ಸೊ ನೀವಿರುವಂತಹ ಜಾಗದಲ್ಲಿ ಹೇಗಿದೆ ಜನರ ವರ್ತನೆ? ಅದು ಬದಲಾಗಲ್ಲ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಹಾಗೆ ಇದೆಯಾ ಅಥವಾ ನಿಜವಾಗಿಯೂ ಕೂಡ ಒಂದಿಷ್ಟು ಜನ ಎಚ್ಚರಿಕೆಯಿಂದ ತಗೊಳ್ತಾ ಇದ್ದಾರೆ, ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತ. ಹೇಗಿದೆ ರಘು? ಅರುಣ್, ನಾನು ಸದ್ಯ ಗಾಂಧಿನಗರದಲ್ಲಿದ್ದೇನೆ. ಇಲ್ಲೂ ಸಹ ಪರಿಸ್ಥಿತಿಯನ್ನು ವರ್ತ ಆಗಿಲ್ಲ. ಯಾಕಂದರೆ ಇಲ್ಲಿ ಬೇರೆ ಭಾಗಗಳಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಿನಲ್ಲಿ ಹೈ ರಿಸ್ಕ್ನಲ್ಲಿರುವಂಥ ಪ್ರದೇಶದಲ್ಲಿ ಇದು ಒಂದು ಸಹ ಆಗಿರುವಂಥದ್ದು. ಯಾಕಂದರೆ ಕಾರಣ ಮೆಜೆಸ್ಟಿಕ್ ಹತ್ರ ಇದೆ, ಬೇರೆ ಬೇರೆ ಕಡೆಯಿಂದ ಬರುವಂಥವ್ರು ನೇರವಾಗಿ ಇಲ್ಲಿಗೆ ಬರುವಂಥದ್ದು ಹೆಚ್ಚು. ಹೀಗಾಗಿ ಈ ಭಾಗದಲ್ಲೂ ಸಹ ಜನರ ನಿರ್ಲಕ್ಷ್ಯ ಜೊತೆಗೆ ಇಲ್ಲಿನಂಥ ಒಂದಷ್ಟು ವ್ಯಾಪಾರಸ್ಥರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಭಾನುವಾರ ಇದೆ, ಭಾನುವಾರ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಖರೀದಿಗಳಿಗೆ ಬರುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕೇವಲ ಈ ದಿನ ಮಾತ್ರ ಅಲ್ಲ, ಸಾಮಾನ್ಯ ದಿನಗಳೆಲ್ಲವೂ ಸಹ ಇದೇ ಪರಿಸ್ಥಿತಿ ಈ ಒಂದು ಏರಿಯಾದಲ್ಲಿ ಕಂಡು ಬರುವಂಥದ್ದು. ಬರುವಂಥವರಿಗೆ ಯಾರೂ ಸಹ ಸರಿಯಾದ ರೀತಿಯಲ್ಲಿ ರೂಲ್ಸ್ಗಳನ್ನು ಫಾಲೋ ಮಾಡೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ, ಇದೆಲ್ಲ ನಿಯಮಗಳು ಉಲ್ಲಂಘನೆ ಆಗ್ತಾ ಇದ್ರು, ನಗರದ ಮಧ್ಯಭಾಗದಲ್ಲಿರುವಂಥ ಈ ಪ್ರದೇಶದಲ್ಲಿ ಕೊರೋನಾ ರೂಲ್ಸು ರಾಜಾರೋಷವಾಗಿ ಉಲ್ಲಂಘನೆ ಆಗ್ತಾ ಇದ್ರು, ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ. ಯಾಕಂದ್ರೆ ಯಾವೊಬ್ಬ ಅಧಿಕಾರಿಗಳು ಸಹ ಇವರನ್ನ ಪ್ರಶ್ನೆ ಮಾಡುವಂಥದ್ದನ್ನು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಬಿ ಬಿ ಎಂ ಪಿ ಸಾಕಷ್ಟು ಎಚ್ಚರಿಕೆಯನ್ನು ನೀಡಿತ್ತು. ಅಂಗಡಿಗಳ ಮುಂಭಾಗ, ಅದರಲ್ಲೂ ಸಹ ಪ್ರಮುಖವಾಗಿ ಶಾಪಿಂಗ್ ಸ್ಟ್ರೀಟ್ಗಳೇನಿದೆ, ಈ ಒಂದು ಶಾಪಿಂಗ್ ಸ್ಟ್ರೀಟ್ಗಳಲ್ಲಿ ಎಲ್ಲ ಕಡೆ ಸಾಕಷ್ಟು ಮಾರ್ಕ್ಗಳನ್ನು ಮಾಡೋದ್ರ ಮೂಲಕ ಸಾಮಾಜಿಕ ಅಂತರ, ಮಾಸ್ಕ್ಗಳನ್ನು ಕಡ್ಡಾಯ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಗಾಂಧಿನಗರದ ಒಂದು ಶಾಪಿಂಗ್ ಸ್ಟ್ರೀಟ್ ಏನಿದೆ, ಇದ್ರ ಒಳಭಾಗದ ದೃಶ್ಯಗಳನ್ನು ತೋರಿಸ್ತಾ ಇದ್ದೇವೆ. ಇಲ್ಲೆಲ್ಲೂ ಸಹ ಕೊರೋನಾ ರೂಲ್ಸ್ಗಳು ಕಾಣ್ತಾ ಇಲ್ಲ, ಯಾವುದೇ ಸಾಮಾಜಿಕ ಅಂತರಗಳು ಕಾಣ್ತಾ ಇಲ್ಲ, ಜೊತೆಗೆ ಮಾಸ್ಕ್ಗಳಂತೂ ಬಹುತೇಕರು ಹಾಕೇ ಇಲ್ಲ. ಈಗಿದ್ರೂ ಸಹ ಯಾವೊಬ್ಬ ಅಧಿಕಾರಿಗಳಿಗೂ ಈ ಒಂದು ಪ್ರದೇಶಗಳು ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಮೂರನೇ ಅಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹರಡ್ಬೋದು, ಅದರಲ್ಲೂ ಸಹ ಬೆಂಗಳೂರಿನಲ್ಲಿ ಈಗಾಗಲೇ ಅಪಾರ್ಟ್ಮೆಂಟ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೊರೋನಾ ಬ್ಲಾಸ್ಟ್ ಆಗ್ತಾ ಇದೆ, ಮತ್ತೆ ಸೋಂಕು ಏರಿಕೆಯಾಗುವಂಥ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಆದರೂ ಸಹ ಯಾಕೆ ಈ ನಿರ್ಲಕ್ಷ್ಯ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ. ಕೇವಲ ಅಧಿಕಾರಿಗಳು ಮಾತ್ರ ಅಲ್ಲ, ಜನರಲ್ಲೂ ಸಹ ಕೆಲವೊಂದಷ್ಟು ಮನವರಿಕೆಗಳಾಗಬೇಕು. ಆದರೆ ಯಾವುದೂ ಸಹ ಇಲ್ಲಿ ಆಗದೇ ಇರುವಂಥದ್ದು ನಿಜಕ್ಕೂ ಸಹ ವಿಪರ್ಯಾಸ, ಅಂದರೆ ತಪ್ಪಾಗಲಿಕ್ಕಿಲ್ಲ. ಅರುಣ್, ಓಕೆ ರಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.